ಜೊತೆ ಜೆ ಡಿ ಎಸ್ ಹೊಂದಾಣಿಕೆ ಮಾಡಿಕೊಳ್ಳುತ್ತೆ, ಮತ್ತೊಂದು ಕಡೆ ವಿಲೀನ ಆಗುತ್ತೆ, ಅರವಿಂದ್ ಲಿಂಬಾವಳಿ ಅವರು ಹೇಳಿರುವಂಥ ಮಾತುಗಳು ತಮ್ಮ ಗಮನಕ್ಕೆ ಬಂದಿರಬಹುದು. ನನಗೆ ಅರವಿಂದ್ ಲಿಂಬಾವಳಿ ಸ್ಟೇಟ್ಮೆಂಟ್ ಬಗ್ಗೆ ನಾವು ಕೇಳೋದ್ರ ಬಗ್ಗೆ ಮಾಡೋಣ. ಅವರ ಪಕ್ಷದ ಏನೇನು ಮಾತಾಡ್ತಾ ಇದ್ದಾರೋ, ಯಾಕೆ ಮಾತಾಡ್ತಾ ಇದ್ರು ಗೊತ್ತಿಲ್ಲ. ಜೆ ಡಿ ಎಸ್ ಅವರು ಏನು ಬಿಟ್ಟರೇನಲ್ಲ, ಅವ್ರದ್ದೇ ಆದಂಥ ಎಕ್ಸ್ಪೀರಿಯನ್ಸು ಅನುಭವ ಅವ್ರಿಗೂ ಇದೆ. ಯಾರು ಬೇಕಾದ್ರೂ ಅವ್ರ ಪಾರ್ಟಿಗಳದ್ದು ಏನು ಬೇಕಾದ್ರೂ ತೀರ್ಮಾನ ಮಾಡಿಕೊಳ್ಳಿ, ಜೆ ಡಿ ಎಸ್ ಅವ್ರ ತೀರ್ಮಾನ ಮಾಡಿಕೊಳ್ಳಿ, ಬಿ ಜೆ ಪಿ ಅವ್ರ ತೀರ್ಮಾನ ಮಾಡಿಕೊಳ್ಳಿ, ಬೇರೆ ಪಾರ್ಟಿ ಮಾಡಿಸೋದು. ನಾವು ಅದಕ್ಕೆ ಇನ್ವಾಲ್ವ್ ಆಗೋದಿಲ್ಲ, ನಾವು ಕಮೆಂಟು ಮಾಡೋದಿಲ್ಲ, ನಮಗೆ ಅವಶ್ಯಕತೆ ಇಲ್ಲ. ನಮ್ಮ ಪಕ್ಷ, ನಮ್ಮ ಕಾರ್ಯಕರ್ತರು, ನಮ್ಮಲ್ಲಿ ಯಾರು ನಂಬಿಕೆ ಇದೆ ಅವ್ರ ಜೊತೆ ನಮಗೆ ನಾವು ಕೆಲಸ ಮಾಡ್ಕೊಂಡು ಸರ್ ಮುಂದಿನ ಕಾಂಗ್ರೆಸ್ಗೆ ಎಷ್ಟು ಮಟ್ಟಿಗೆ ತೊಂದರೆ ಆಗುತ್ತೆ ನೋಡಿ ಹೇಳ್ತೀನಿ ಕೇಳಿ. ಯಾರ್ದು ಪರ್ಮನೆಂಟ್ ಇಲ್ಲ, ಪಾಲಿಟಿಕ್ಸ್ ಹೇಳ್ತೀನಿ. ರಾಜಕಾರಣ ಅಂದ್ರೆ ಒಂದು ಸಾಧ್ಯತೆ ಇದೆ, ಕರೆ ಏನು ಬೇಕಾದ್ರೂ ಆಗ್ಬೋದು ರಾಜಕಾರಣ. ನನ್ನ ಅನುಭವದಲ್ಲಿ ನನಗಿರುವಂತ ಸಣ್ಣ ಅನುಭವದಲ್ಲಿ ಮುಂದಿನ ದಿನಗಳಲ್ಲಿ ನೋಡೋಣ, ಅದೆಲ್ಲ ಯೋಚನೆ ಮಾಡೋಣ. ಈಗ ಯಾಕೆ ಅದಕ್ಕೆ ಬಗ್ಗೆ ತಲೆ ಕೆಡಿಸ್ಕೊಬೇಕು? ದೇಶದಲ್ಲೇ ಏನೇನೋ ಆಗ್ತಾ ಇದೆ. ಉತ್ತರ ಪ್ರದೇಶದಲ್ಲಿ ಒಂಥರ ಆಯಿತು, ರಾಜಸ್ಥಾನದಲ್ಲಿ ಒಂದು ಈ ಕಡೆ ಮಹಾರಾಷ್ಟ್ರದಲ್ಲಿ ಒಂದು ರೀತಿ ರಾಜಕಾರಣ ಆಯಿತು. ಎಲೆಕ್ಷನ್ ಜೊತೆಗೆ ನಿಂತವರು ಬಿಹಾರಲ್ಲೂ ಏನು ಬೇಕಾದ್ರೂ ಆಗ್ಬೋದು. ಬಿಹಾರ ಕೂಡ ಇವತ್ತು ಸರ್ಕಾರ ಆಗಿರ್ಬೋದು ಅಷ್ಟೇ, ಅಲ್ಲೂ ಏನು ಬೇಕಾದ್ರೂ ಆಗಿರ್ಬೋದು. ಅಲ್ಲೂ ನನಗೆ ಬೇಕಾದಷ್ಟು ವಿವಿಧ ರೀತಿಯ ಸುದ್ದಿಗಳೆಲ್ಲ ಬರ್ತಾ ಇದೆ. ಸೊ ನನಗೆ ಏನು ಅಂತ ನಾವೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ನಮ್ಮ ಹಳ್ಳಿಗಳಲ್ಲಿ ಒಂದು ತೀರ್ಮಾನ ಮಾಡ್ಕೊಳ್ತಾರೆ, ನಗರದ ಪಾಲಿಟಿಕ್ಸಲ್ಲಿ ಒಂಥರ ತೀರ್ಮಾನ ಮಾಡ್ತಾರೆ. ಸರಿ, ಈಗ ಸಿದ್ದರಾಮಯ್ಯ ಅವರ ಹೇಳಿಕೆ ವಿಚಾರವಾಗಿ ತಮ್ಮ ಪಕ್ಷದ ಕೆಲವು ಮುಖಂಡರು ಹೈಕಮಾಂಡ್ ದೂರು ಕೊಟ್ಟಿದ್ದಾರೆ. ಯಾರು ದೂರು ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಅದಕ್ಕೆ ಏನು ಬೇಕೋ ಅವರೇ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಅವ್ರ ಕ್ಷೇತ್ರದ ವಿಚಾರದಲ್ಲಿ ಸ್ವಾಭಾವಿಕವಾಗಿ ಅವ್ರ ಕ್ಷೇತ್ರ ಅವ್ರ ಕಂಟ್ರೋಲ್ ಇದ್ದಂಥ ಕ್ಷೇತ್ರದಲ್ಲಿ ಓಟು ಭಾಳ ನಮಗೆ ಡಿಫ್ರೆನ್ಸ್ ಆಯಿತು ಅಂತ. ಎಲ್ಲ ಜೊತೆಲಿ ಇದ್ದವರು ಓಟ್ ಹಾಕಲಿಲ್ಲ ಅಂತ ಅಂದಮೇಲೆ ಇನ್ನು ಎಲ್ಲ ಯಾರ ಮೇಲಾದರೂ ಅವ್ರಿಗೆ ಕಾರ್ಯಕರ್ತರಿಗೆ ಸ್ವಲ್ಪ ಚುರುಕಾಗಿ ಹೇಳಬೇಕಲ್ಲ. ಇರೋ ಸತ್ಯನ ಅಲ್ಲಿ ಲೋಕಲ್ ಪ್ರಾಬ್ಲಮ್ಸ್ನ ಅವರು ಚರ್ಚೆ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಾವು ಯಾಕೆ ಅದಕ್ಕೆ ಮಾತಾಡ್ಬೇಕು? ಓಟ್ ತೀರ್ಮಾನ ಮಾಡಿದ್ದೀಲ್ಲ, ನಾವೇ ಎಲೆಕ್ಷನ್ ಆಗಬೇಕು ಅಂತೇಳಿ ಅಡ್ಮಿನಿಸ್ಟ್ರೇಟರ್ ಕೇಳಿ ಆಗೋದು ಬೇಡ ಅಂತ, ಪಂಚಾಯತಿಗಳಲ್ಲಿ ಬೇಡ ಅಂತ. ಇವತ್ತು ಜನರಿಗೆ ಅಧಿಕಾರ ಸಿಗಬೇಕು, ಗೆಲ್ಲೋದು ಸೋಲೋದು ಮುಖ್ಯ ಅಲ್ಲ. ಹಳ್ಳಿಗಳಲ್ಲಿ ಜನರ ಆಯ್ಕೆ ಬಹಳ ಮುಖ್ಯ, ಬಹಳ ಉತ್ಸಾಹದಿಂದ ನಡೀತಾ ಇದೆ. ಎರಡನೇ ಹಂತ ಕೂಡ ನಾನು ಮನವಿ ಮಾಡ್ಬೋದು, ಎಲ್ಲರೂ ಕೂಡ ಶಾಂತಿಯುತವಾಗಿ ಕೃಷಿ ನಡೀಬೇಕು, ಅತಿ ಹೆಚ್ಚು ಜನ ಭಾಗವಹಿಸಬೇಕು ಪ್ರಜಾಪ್ರಭುತ್ವ. ಇದು ಮೊದಲನೇ ಹಂತ. ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಒಂದೇ ದಿನ ಆಗಿದ್ರೆ ಇನ್ನೂ ಒಳ್ಳೆಯದಿತ್ತು, ಸರ್ಕಾರ ಅದರ ಬಗ್ಗೆ ಚಿಂತೆ ಮಾಡಬಹುದಾಗಿತ್ತು. ಸರ್ಕಾರಕ್ಕೂ ಇದೊಂದು ದೊಡ್ಡ ಎಕ್ಸ್ಪೆಂಡಿಚರ್, ಇನ್ನೊಂದು 3-4 ತಿಂಗಳಲ್ಲಿ ಗ್ರಾಮ ಪಂಚಾಯತಿ ಎಲೆಕ್ಷನ್ಸ್ ಬರ್ತಾ ಇದೆ. ಆದರೂ ಒಂದು ಸ್ಥಳೀಯ ಸಂಸ್ಥೆಗಳಿಗೆ ಹೆಚ್ಚಿಗೆ ಆದ್ಯತೆಯನ್ನು ಕೊಡಬೇಕಾಗುತ್ತೆ. ಸೊ ಜನರು ಕೂಡ ಇದಕ್ಕೆ ಗೌರವನ ಕೊಡಬೇಕು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.